ಇವತ್ತು ಈ ದೇಶದಲ್ಲಿ ಒಂದೇ ಜಾತಿಯವರು ನಮ್ಮ ಸಮಾಜಕ್ಕೆ ಬೇಕು ಅನ್ನೋ ವಿಚಾರ ಕೇಳೋದಂತ ದೊಡ್ಡ ವಿಚಾರ ಅಲ್ಲ. ಮಾಧ್ಯಮದವರು ನಿಮ್ಗೆಲ್ರಿಗೂ ಗೊತ್ತು, ತಮ್ಮ ತಮ್ಮ ಸಮುದಾಯಗಳಿಗೆ ಅವ್ರ ಹಕ್ಕನ್ನು ಪಡೆಯೋದಕ್ಕೆ ಎಲ್ಲಾ ಜಾತಿಗಳಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಉದಾಹರಣೆ, ಮೊನ್ನೆ ಬಂದಂತ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ಒಂದ್ ಕಡೆ ಕುರುಬ ಸಮಾಜ ಕೂಡ ಕೇಳಿದ್ರು, ಅವ್ರ ಹಕ್ಕು ಅದು. ಒಂದ್ ಕಡೆ ಒಕ್ಕಲಿಗ ಸಮಾಜ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಂತ ಕೇಳಿತು, ಅದು ಅವ್ರ ಹಕ್ಕು. ಅದೇ ರೀತಿ ಈ ಸಮಾಜ ಈ ಜಿಲ್ಲೆನಲ್ಲಿ ನಾವು ಹೆಚ್ಚಾಗಿರೋದ್ರಿಂದ ನಮಗೂ ಒಂದು ಅವಕಾಶ ಕೊಡ್ರಿ ಅನ್ಬಿಟ್ಟು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅದೇ ರೀತಿಯಾಗಿ ನಮ್ಗೆ ಕೊಟ್ಟಿಲ್ಲ, ಅದಕ್ಕೆ ನಾವೆಲ್ಲ ಕೂಡ ಇವತ್ತು ಜಿಲ್ಲೆಯಾದಂತ ಎಲ್ಲಾ ತಾಲೂಕುಗಳು ಕೂಡ ಕರೆ ಕೊಟ್ಟು ಈ ಒಂದು ಸಭೆ ಸೇರಿಸಿ ಇವತ್ತು ನಾವು ಮಾತಾಡಿದ್ದೀವಿ. ಆದರೆ ಯಾವುದೇ ರೀತಿಯ ರಾಜಕೀಯ ನಿರ್ಣಾಯಕ ಪಾತ್ರ ನಾವು ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ತಪ್ಪಿರೋದ್ರಿಂದ ಮೊದಲು ನಾವು ಒಂದಾಗೋಣ, ನಾವು ಒಂದಾಗಿ ಈ ಜಿಲ್ಲೆನಲ್ಲಿ ನಮ್ಮ ಶಕ್ತಿ ಏನಿದೆ, ನಮ್ಮ ಸಮುದಾಯ ಎಷ್ಟಿದೆ ಅಂತ ತೋರಿಸೋಣ. ಒಂದು ನಿರ್ಣಾಯಕ ಪಾತ್ರವನ್ನ ಮತ್ತೆ ಒಂದು ನಿರ್ಣಾಯಕ ಇದ್ರ ಮಾತ್ರ ನಾವು ತಗೊಂಡಿದ್ದೇವೆ ಅಷ್ಟೇ ಬಿಟ್ಟು, ಯಾವುದೇ ರೀತಿ ನಾವು ಯಾರು ಕೂಡ ರಾಜಕೀಯ ಪಕ್ಷವಾಗಿ ಯಾರು ಮಾಡಬೇಕು ಅನ್ನೋದು ಯಾರು ಕೂಡ ನಾವು ಸೇರಿಲ್ಲ. ನಾವು ಮಾತಾಡಿಲ್ಲ, ನಾವು ಮತ್ತೆ ಈಗ ಸೇರಿರೋದು ಬರೀ ಒಂದಾಗೋಣ, ಮತ್ತೆ ನಾವು ನಿರ್ಣಾಯಕ ತಗೊಂಡು ಮತ್ತೆ ಹೇಳೋಣ ಅಂತ ನಾವು ಸೇರಿದೀವಿ ಅಷ್ಟೇ. ಇನ್ನ 15 ದಿವಸ ಅಲ್ಲ ಸರ್, 1 ದಿವಸ ಆದ್ರೂ ಕೂಡ ನಾವು ಕರೆ ಮಾಡಿ ಹೇಳ್ತೀವಿ ಸರ್, ಮೊದಲು ಒಂದಾಗಬೇಕಷ್ಟೇ. ಇಲ್ಲಿ ಈ ಸಮುದಾಯ ಕೂಡ ಎಲ್ಲಾ ಪಕ್ಷಗಳಲ್ಲಿ ಕೂಡ ಇದೆ, ತಮ್ಮ ತಮ್ಮ ಅಭಿಪ್ರಾಯಗಳನ್ನು ರಚ್ಕೊಂಡಿದ್ದಾರೆ ಎಲ್ಲ ಪಕ್ಷದವರು. ಪಕ್ಷಾತೀತವಾಗಿ ನಮ್ಮ ಸಮುದಾಯ ನಾವು ಸೇರಿರೋದಿಲ್ಲ, ಇಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ನಾವು ಯಾರು ಸೇರಿದವರಲ್ಲ. ಇಡೀ 8 ಕ್ಷೇತ್ರದಲ್ಲಿ ವಿಧಾನಸಭಾ 8 ಕ್ಷೇತ್ರಗಳು ಕೂಡ ಇಲ್ಲಿ ಬಂದಿದ್ದರು ಎಲ್ಲ ಮುಖಂಡಗಳು, ಕಾಂಗ್ರೆಸ್, JDS, BSP ಎಲ್ಲ ಈ ಜಿಲ್ಲೆನಲ್ಲಿ ಎಂತ ಪಕ್ಷ ಎಲ್ಲರೂ ಕೂಡ ಮುಖಂಡರು ಸೇರಿದ್ದಾರೆ. ನಾವು ಒಗ್ಗಟ್ಟಾಗೋಣ ಮೊದಲು ಅಂದ್ಬಿಟ್ಟು ನಿರ್ಣಯ ತಗೊಂಡಿದ್ದಾರೆ ಅಷ್ಟೇ. ಎಲ್ಲ ಕಾಂಗ್ರೆಸ್ ಇಂದ ಮೋಸ ಆಗಿದೆ ಅಂತ ಹೇಳಿದ್ರೆ ಬೇರೆ ಪಕ್ಷಗಳಿಂದ ಅಲ್ಲ, ಹೆಚ್ಚಾಗಿ ಮೊದಲಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತ ಕೊಟ್ಟಿರೋದು ಕೇಳೋದು ತಪ್ಪಿಲ್ಲ. ಮುಂದಿನ ದಿನಗಳಾದ್ರೂ ಕೂಡ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು, ಗುರುತಿಸ್ಬೇಕು ಈ ಸಮಾಜನ. ಈ ಸಮಾಜದಲ್ಲಿ ಕೂಡ ಎಲ್ಲಾ ಪಕ್ಷದಲ್ಲೂ ಕೂಡ ದುಡಿದಂತ ಮುಖಂಡರು ಕೂಡ ಇದ್ದಾರೆ, ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕಾಗಿ ನಾವು ಒತ್ತಾಯ ಮಾಡಿದ್ವಿ. ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ 5 ಕ್ಷೇತ್ರಗಳು ಇಡೀ ರಾಜ್ಯದಲ್ಲಿ ಇರೋದು ಮೀಸಲು ಕ್ಷೇತ್ರಗಳು, ಅದ್ರಲ್ಲಿ ಆಲ್ರೆಡಿ 3 ಬಲಕ್ಕೆ ಕೊಟ್ಟಿರೋದು. ನಾನು ಅದು ನ್ಯಾಷನಲ್ ಇಶ್ಯೂಸ್, ಅದು ಇಲ್ಲ ರಾಜ್ಯ ಪಾಲಿಸಿ. ನಾವು ಕೇಳ್ತಾ ಇರೋದು 3 ಕಡೆ, ಈಗಾಗಲೇ ನಾವು ಪತ್ರಿಕಾಗೋಷ್ಠಿ ಹೇಳಿದಾಗ ಸ್ಪಷ್ಟವಾಗಿ ಹೇಳಿದ್ದೀವಿ, ಈ ಜಿಲ್ಲೆನಲ್ಲಿ 4 ಪ್ರಬಲ ಜಾತಿಗಳಿದೆ. ಆ ಪ್ರಬಲ ಜಾತಿಗಳಿಗೆ ಆಲ್ರೆಡಿ 3 ಜಾತಿಗಳ ಅವಕಾಶ ಸಿಕ್ಕಿದೆ, ನಮಗೆ ಅವಕಾಶ ವಂಚಿತರಾಗಿದ್ದೀರಿ, ಲೋಕಸಭೆಯಲ್ಲಾದ್ರೂ ಕೂಡ ನಮಗೆ ಅವಕಾಶ ಮಾಡಿಕೊಡಿ ಅಂತ ನಮ್ಮಕ್ಕನ್ನು ನಾವು ಹೇಳಿದ್ದೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.